ಈ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 26. ನೀವೇನಾರ ಮುಂಚಿನ 25 ವಿಡಿಯೋಗಳು ನೋಡಿದ್ರೆ, ಫಸ್ಟು 25 ಎಪಿಸೋಡ್ ನೋಡ್ಬಿಟ್ಟು ಆಮೇಲೆ ಭಾಗ 26 ನೋಡಿ ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ, ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಲ್ಲ, ಈ ಗೌರಿ ಲಕ್ಷ್ಮಿ ಸವಿತಾ ಎಲ್ಲ ಎಲ್ಲೋರು ಅಂತ ಕಾಣೋಣ. ಇನ್ನು ಆ ಹುಡುಗಿಗೆ ಅರ್ಶನೆಲ್ಲ ಹಚ್ಚಿಲ್ಲ, ಇನ್ನು ಶಾಸ್ತ್ರ ಮಾಡಿಲ್ಲ, ಇನ್ನು ಮೈ ತೊಳಿಸಿಲ್ಲ, ಟೈಮ್ ಆಗ್ತಾ ಬಂದ ತಿನ್ನು ಚಪ್ರ ಪೂಜೆ ಮಾಡಿಸ್ಬೇಕು. ಹಾಗೆ ಎಲ್ಲೋರು ಅಂತ ಕಾಣೋಣ ಇವರು. ಈಗ ಎಲ್ಲೋಗಿದ್ರೆ ಗೌರಿ, ಟೈಮ್ ಆಗ್ತತೆ, ಆ ಹುಡುಗಿನ ವರ್ಷದನ್ನ ಹೆಚ್ಚಿಲ್ಲ, ಇನ್ನು ಸ್ನಾನ ಮಾಡಿಸಿಲ್ಲ, ಇನ್ನು ಚಪ್ಪ ಪೂಜೆ ಮಾಡಿಸ್ಬೇಕು. ಟೈಮ್ ಆಗ್ತಾ ಬಂತು, ಹೋಗಕ್ ಚೌಟ್ರು ಲೇಟ್ ಆಗುತ್ತೆ. ಎಲ್ಲೋಗಿದ್ರೆ ಇಲ್ಲ, ಮಂತಕ್ ಒಯ್ದುಕೊಂಡ್ರಜ್ಜಿ ಮೇಕಪ್ ಮಾಡ್ಕೊಂಡ್ ಬರೋ ಅಂತ ಒಯ್ದು ಈರಾಶ ಬುಲ್ಲಿ ಕರ್ಕೊಂಡು ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಡ್ಬಿಗ್ಬತ್ತಿನಿಂದ ಹೋದ್ನಲ್ಲ, ಅಷ್ಟೊಳ ಬಂದ್ಬಿಡೋಣ ಅಂತ ಒಯ್ದು ಬಂದ ಈರಾಶ. ಅಯ್ಯೋ, ಆರ್ ಬಂದ್ ಏಟಾ ತಾತು, ಅವಾಗಿಂದ ಹುಡುಕ್ತಾ ಇದೀನಿ, ಇದೆಲ್ಲವರಪ್ಪ ಗೌರಿ ಎಲ್ಲ ಅಂತವ. ಬರಿ ಬರಿ ಟೈಮ್ ಆತು, ಬೇಗ ಎಣ್ಣೆ ಹಚ್ಚಿ ಬರ್ರಿ. ಪಾಪ ಈರಾಶ, ಬಾರವಾ, ಅರ್ಶದನ್ನ ಹೆಚ್ಚಿ ಸ್ನಾನ ಮಾಡಿಸ್ತೀವಿ. ಈರಾಶಣ್ಣ ಬೇಗ ಬಾ, ಟೈಮ್ ಆತು, ಅರ್ಶದನ್ನ ಹೆಚ್ಚಬೇಕು, ಇನ್ನು ಸ್ನಾನ ಮಾಡಿಸ್ಬೇಕು. ಬಂದೆ 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 ಬಿಟ್ಟೆ. ಈಗ ನೀವ್ 5 ಜನ ಮುತ್ತೈದಾರು ಒಬ್ಬೊಬ್ಬರಾಗಿ, ಅವನಿಗೆ ಚೆನ್ನಾಗಿ ಮಕ್ಕೆ ಕೈಗೆ ಸೊಂಟು ಕೆಲವ ಅರ್ಶದನ್ನ ತಿಕ್ಬಿಟ್ಟು, ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಕ್ಕಿ, ಮತ್ತೆ ಅಕಸ್ತಕಾಳೆಲ್ಲ ಇಕ್ಬಿಟ್ಟು, ಆಮೇಲೆ ಎಲ್ಲರೂ ಒಟ್ಟಿಗೆ ಆರ್ತಿ ಬೆಳಗರಂತೆ, ಚೆನ್ನಾಗಿ ಎಣ್ಣೆ ತಿಕ್ಕ್ರಿ. ಗೌರಿ ನೀನೇ ಫಸ್ಟ್ ಮಾಡು. ಏ ಇಲ್ಲ ಕಣರೂಪ, ನಿಮ್ ಅಣ್ಣಗೆ ಫಸ್ಟ್ ನೀನೇ ಆ ತಿಕ್ಕು. ಅಯ್ಯೋ, ಯಾರೊಬ್ರು ತಿಕ್ಕ್ರೆ ಲೇಟ್ ಆಗ್ತತೆ. ಗೌರಿ ನೀನೇ ಫಸ್ಟ್ ತಿಕ್ಕೆ. ತಿಕ್ಕು ತಿಕ್ಕು ಸೊಂಟಕ್ಕೆ ಕಾಲಿಗೆಲ್ಲ ಚೆನ್ನಾಗಿ ತಿಕ್ಕು. ನಿನ್ನ ಹೃದಯ ಚೆಲ್ಲುವ ರಾಜಕುಮಾರ, ಈಗ ನೀನ್ ತಿಕ್ಕೋಗಿ ಲಕ್ಷ್ಮಿ. ರಾಜಕುಮಾರ ಈ ಪಟ್ಟವ, 5 ಜನ ಒಟ್ಟಿಗೆ ಆರ್ತಿ ಮಾಡ್ರಿ. ಆತ ಬಾರಪ್ಪ, ಈ ಪಟ್ಟ ಎದ್ದು. ಸುಂದರ ನೋಡು, ಮುಖದಲ್ಲಿ ಹಂಗೆ ಮದುವೆ ಕಡೆ ಎದ್ ಕಾಣ್ತೈತಿ. ಸುಮ್ನಿರಮ್ಮ, ಏನೇನು ಹೇಳ್ಬೇಡ. ಗೌರಿ ಲಕ್ಷ್ಮಿ, ಇವನ್ನ ಭತ್ತ ಮನೆ ಕರ್ಕೊಂಡ್ ಇಟ್ರೆ, ನಾನು ಕಡಲೆ ಇಟ್ಟು ಸೀಗೆ ಪುಡಿ ಎಲ್ಲ ತಗೊಂಡ್ಬತ್ತೀನಿ, ಚೆನ್ನಾಗಿ ಜಿಡ್ಡು ಹಂಗೆಲ್ಲ ತಿಕ್ಕರ. ಸರಿ ಕಂಡಿ ತಮ್ಮರಗು. ಪಾಪ ಹೋಗು, ದೇವ್ರ ಮನೆಗೆ ಹೋಗ್ಬಿಟ್ಟು ಗಂಧದ ಕಡೆಗೆ ಎಲ್ಲ ಹಚ್ಕೊಂಡ್ಬಿಟ್ಟು, ದೇವ್ರ ಪೋಟಕ್ಕೆಲ್ಲ ಬೆಳಕೊಂಬಿಟ್ಟು ಹಚ್ಚಿಕ್ ಬಾ. ಹಂಗೆ ಕುಂಕುಮ ಎಲ್ಲ ತಗೊಂಡ್ ಹಚ್ಚಿಕ್ ಬಾ, ಚಪ್ರಕ್ಕೆಲ್ಲ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಟ್ಟು ಇನ್ನೊಂದು ಕಾರ್ಯಕ್ಕೆ ನಡೀತಾ ಇರೋದೇ. ಸರಿ ಕಣಪ್ಪ. ಪಾಪ ಚಪ್ರಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ. ರೀ ಊರಿನ ಜನಕ್ಕೆ ಎಲ್ಲಾರ್ಗೂ ಹೇಳ್ಕೊಂಬಂದ, ವಾಡ್ರಿ ಮದ್ವಿಗೆ ಅಂತವ, ಟಂಪ್ ಒಂದೈತಾ? ಹೂಕಣೆ ಇವಾಗ ತಾನೆ ಎಲ್ಲಾರ್ಗು ಹೇಳ್ಕೆ ಬಂದಿದೀನಿ, ಟಂಪನ್ ಬಂದ್ ನಿಂತ ದೇವಸ್ಥಾನ ತವ, ಇನ್ನ ಜನ ಹತ್ಕೊಂಡ್ರೆ ಟಂಪನ್ ಹೊರಡುತ್ತೆ, ಕಾರು ಬಂದು ಹೊಡೆಯತಿ, ಇನ್ನ ಪೂಜೆ ಆತಲ್ಲ ಹೊರಡದೆ ನಾವು ಕಾರಲ್ಲಿ. ಚೈತ್ರ, ನೀನ್ ಡ್ರೆಸ್ ಅಲ್ಲಿ ಒಳ್ಳೆ ಗೊಂಬೆ ಗೊಂಬೆ ಕಂಡ ಕಾಣ್ತಾ ಇದೀಯಾ. ನೀನು ಅಷ್ಟೇ ಇರೇಶ್, ಈ ಡ್ರೆಸ್ ಅಲ್ಲಿ ಒಳ್ಳೆ ಹೀರೋ ಕಂಡ ಕಾಣ್ತಾ ಇದೀಯಾ. ಯಾರ ಸರಿಯಾದ ಗಿಫ್ಟ್ ಇಟ್ಕೊಂಬತ್ತವ್ರೆ? ನಮ್ ಕಡೆರ ಇಲ್ಲ ಹೆಣ್ಣಿನ ಕಡೆರ? ನನಗೆ ಕೊಡಕ ಇಲ್ಲ ಚೈತ್ರ ಕೊಡಕ? ನನಗೆ ಕೊಟ್ರ ಸಾಕಣಪ್ಪ, ನನ್ನ ಮಾನ ಮರ್ಯಾದಾರ ಉಳ್ಕೊಳತ್ತೆ. ಅವಾಗಿಂದು ಬರೀ ಎಲ್ಲ ಹೆಣ್ಣಿನ ಕಡೆಗೆ ಕೊಡ್ತಾವ್ರಿ, ಬಂದ್ ಬಂದ್ರಲ್ಲ ಒಳ್ಳೊಳ್ಳೆ ಗಿಫ್ಟ್ ಮುಯಿ ಎಲ್ಲ ಅವ್ರಿಗೆ ಕೊಡ್ತಾವ್ರಿ, ನನಗೆ ಒಬ್ನು ಯಾರು ಕೊಡ್ತಾನೂ ಇಲ್ಲ. ಬರೇ ಕೈ ಎಲ್ಲಾಡಿಸಿ ಬಂದ್ಬಿಡ್ತಾರೆ, ಯಾಪಿ ಮೇರಳೆ ಬಂದ್ಬಿಟ್ಟು ಊರದ ಕಡೆಗೆ ಸುಮ್ಮನೆ ಹೋಗ್ತಾರೆ ಕೈ ಎಲ್ಲಾಡಿಸ್ಕೊಂಡು. ಒಬ್ರು ಒಂದು ಗಿಫ್ಟ್ ಆಗಲಿ, ಒಂದು ಮುಯ್ಕೆ ಮುಯ್ಯ ಯಾರು ಕೊಡ್ಲಿಲ್ಲ, ನನ್ನ ಮರ್ಯಾದೆ ಎಲ್ಲ ಹೋಗ್ತೈತಿ, ನನಗಾರ ಕೊಟ್ರು ಸಾಕಿವ್ರು. ಕಂಗ್ರಾಚುಲೇಷನ್ ಕಣಮ್ಮ ಚೈತ್ರ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಅಣ್ಣ. ನಿನಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಕಣಪ್ಪ ಇರೇಶ. ಥ್ಯಾಂಕ್ಸ್ ಅಣ್ಣ. ಸಾವುಕಾರ ರಾಮಣ್ಣರ್ ಬತ್ತವ್ರೆ, ಇವರಂತೂ ಮೊದ್ಲೇ ಸಾವುಕಾರ ಕೊಟ್ರು ಮಾತ್ರ ಒಳ್ಳೆ ಗಿಫ್ಟ್ ಕೊಡ್ತಾರೆ, ಇಲ್ಲಾರ ಮುಯ್ ಕೊಟ್ರು ಗ್ಯಾರಂಟಿ ಒಂದು 5,000 ಮಿಸ್ ಇಲ್ಲ. ನೋಡಂತಡಿ ಏನ್ ಕೊಡ್ತಾರೆ ಅಂತ. ಇದೇನಪ್ಪ ಇದು, ಹೂಗುಚ್ಚ ಇಟ್ಕೊಂಬತ್ತವ್ರೆ. ಹೂಗುಚ್ಚ ತಗೊಂಡ್ ನಾನೇ ಮಾಡೋಣಪ್ಪ, ನಾಳೆ ಎಷ್ಟೊತ್ತಿಗೆಲ್ಲ ಒಣಗಿ ಬಾಡ ಹೋಗುತ್ತೆ, ಹತ್ತಾಂಡೇ ಮಾಡೋಣ. ನಾನೇನೋ ಸರಿಯಾದ ಗಿಫ್ಟ್ ಕೊಡ್ತಾರೆ, ಇಲ್ಲಾಂದ್ರೆ ಒಂದು 5,000 ಮುಯ್ ಕೊಡ್ತಾರೆ ಅಂದ್ರೆ ಹೂ ಇಟ್ಕೊಂಬತ್ತವ್ರಲ್ಲಪ್ಪ. ಥ್ಯಾಂಕ್ಸ್ ಅಣ್ಣ. ನಿನಗೂ ಅಷ್ಟೇ ಕಣಮ್ಮ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಅಣ್ಣ. ಒಂದು ಸಾಮಾನ್ಯರು ಗಿಫ್ಟ್ ಕೊಡ್ತಾರ ಇಲ್ಲ ಮೈ ಕೊಡ್ತಾರ ಅಂದ್ರೆ ಬರೀ ಒಂದು 200 ರೂಪಾಯಿಂದ ಹೂ ಕೊಟ್ಟು ಹೋಗ್ತಾವ್ರಿ. ನಮ್ಮೂರ್ ರಗನೂ ಕೆಂಚಾನ ಬತ್ತವ್ರೆ, ಇವ್ರಂತೂ ಮೈ ಕೊಟ್ರೆ 100% ನನಗೆ ಕೊಡೋದು. ಒಂದ್ 2,000 ರೂಪಾಯಿ ನೋಟ್ ನಾನು ಕಟ್ಬಿಟ್ರು ಸಾಕು, ನೋಡಂತಡಿ ಎಷ್ಟು ಕೊಡ್ತಾರೆ ಅಂತ. ಹ್ಯಾಪಿ ಮ್ಯಾರಿಡ್ ಲೈಫ್ ಕಣ ಇರೇಶ. ಥ್ಯಾಂಕ್ಸ್ ಕಣರಿಗು. ಹ್ಯಾಪಿ ಮ್ಯಾರಿಡ್ ಲೈಫ್ ಕಣಪ್ಪ ಇರೇಶ. ಥ್ಯಾಂಕ್ಸ್ ಕೆಂಚಲಣ್ಣ. ಅಯ್ಯೋ ನೀ ಮನೆ ಕಾಯುವಾಗ ನೀವು ಅವ್ರೆ ಬರೀ ಕೈನಾರ, ಒಂದ್ 100 ರೂಪಾಯಿ ಮುಯ್ಯಾರ ಬಾಡುವ, ಒಂದ್ ಗಿಫ್ಟ್ ಆರ ಬಾಡುವ. ಒಂದಂಗೆ ಊಟ ರೆಡಿ ಆಯ್ತೇನಪ್ಪ? ಊಟ ರೆಡಿ ಐತಿ, ಊಟ ಮಾಡ್ಕೊಂಡ್ರಿ, ಹಂಗೆ ಹೋಗ್ಬೇಡ್ರಿ. ಎಲ್ಲಾರ ಉಂಟ ಬಂದಿರದೆ, ಅದಕ್ಕೆ ಊಟ ಮಾಡ್ದಂಗ ಹೋಗ್ತೀವ. ಹೋಗ್ರಮ್ಮ, ಒಬ್ಬೊಬ್ರ ಕುತ್ಕೊಂಡು ಕೊರೆ ಬೆಳೆ ತೊಡಿಸೋರಿ. ಈರಾಶ ಬಾರ ಪಾಪ, ಅರ್ಶದಣ್ಣ ಎತ್ತರೆ, 3 ಜನ ಸೇರ್ಕೊಂಡು ಎತ್ತರೆ. ಸ್ನಾನದ ರೂಮ್ಗೆ ಇರು ಇರು, ನೀನು ಹೋಗಂಗಿಲ್ಲ, ಸೋದ್ರ ಮಾವದಿರು ಎತ್ಕೊಂಡೋಗ್ಬೇಕು. ನಮ್ ಕಡೆ ಯಾರು ಸೋದ್ರ ಮಾವ? ರವಿ ಬಾರ ಎತ್ಕೊಂಡೋಗು ಸ್ನಾನದ ರೂಮ್ಗೆ.
ಎತ್ಕೊಂಡವ ಕಾತ ಹೆಂಗವ ಎತ್ಕಿ ತಾಕಿ ಕಣ್ಮವ ಆ ಯಾಕಪ್ಪ ನಿಮ್ ಮಾವ ಮೇಲೆ ನಂಬಿಕೆ ಅಲ್ವಾ ಎತ್ಕಿ ತಾಕಿ ಅಂತಿದ್ಯಾ ಈ ನೋಡುವಂತಿರು ಹೆಂಗ್ ಎತ್ಕೊಂಡು ಹೋಗ್ತೀನಿ ಅಂತವ ಈಗ ಹೆಣ್ ಕರ್ಕೊಂಡ್ಬರ್ರಿ ಹೋಗ್ರಮ್ಮ ಹುಡುಗಿಗೂ ಚೆನ್ನಾಗಿ ಅರ್ಶನ ಎಲ್ಲ ಚಿಕ್ಕಪಟ್ಟು ಕುಂಕುಮಲ್ಲ ಇಕ್ಕೋಗ್ರಿ ಆತ ಹುಡುಗಿ ಎತ್ಕೊಂಡು ಯಾರು ಸೋದ್ರಮ್ಮ ಯಾರು ಇಲ್ಲ ಇದೀನಲ್ಲ ಅವ್ರ ಗುಂಡು ಮಾವ ಹುಷಾರ್ ಕಣ್ಮಾವ ಎತ್ಕಿ ತಾಕಿಯಾ